ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಮಂಡ್ಯಕ್ಕೆ ನೆನ್ನೆ ಬಂದ್ವಿ. ನೆನ್ನೆ ವ್ಲಾಗಲ್ಲೇ ನೋಡಿರ್ತೀರಾ ನೀವು. ಆ್ಯಂಡ್ ಇವತ್ತು ಬಂದು ಸೊ ನಾವು ಎಂಗೇಜ್ಮೆಂಟ್ ಶಾಪಿಂಗ್ಗೋಸ್ಕರ ಹೋಗ್ತಾ ಇರೋದು. ಎಂಗೇಜ್ಮೆಂಟ್ ಶಾಪಿಂಗ್ ಅಂದರೆ ಎಂಗೇಜ್ಮೆಂಟ್ದು ಲಾಸ್ಟ್ ಮೂಮೆಂಟ್ ತಯಾರಿ, ತಟ್ಟೆ ತುಂಬೋದಕ್ಕೆ ಎಲ್ಲ ತುಂಬ ಇದು ಐಟಮ್ಸ್ ಎಲ್ಲ ತರಬೇಕಲ್ಲ. ಸೊ ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾಳೆ ಎಂಗೇಜ್ಮೆಂಟ್, ಫೈನಲಿ ಎಂಗೇಜ್ಮೆಂಟ್ ದಿನ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಹೋಗ್ಬಿಟ್ಟು ಕಂಪ್ಲೀಟಾಗಿ ತಟ್ಟೆ ತುಂಬೋಕ್ಕೆ ಎಲ್ಲ ಪ್ರತಿಯೊಂದು ಐಟಮ್ಸ್ ಅದನ್ನ ತರಬೇಕು. ಬ್ಲೌಸ್ ಇಸ್ಕೊಂಡಿಲ್ಲ, ಸೀರೆ ಇಸ್ಕೊಂಡಿಲ್ಲ, ಸೊ ಅದನ್ನ ಇಸ್ಕೊಬೇಕು. ಪುನೀತ್ ಇನ್ನೂ ಶಾಪಿಂಗ್ ಮಾಡಿಲ್ಲ, ಸೊ ಪುನೀತ್ ಶಾಪಿಂಗ್ ಮಾಡಬೇಕು. ಸಿಂಬಾಗ್ ಶಾಪಿಂಗ್ ಮಾಡಬೇಕು. ಸೊ ಲಾಸ್ಟ್ ಮೂಮೆಂಟ್ ತಯಾರಿ ಅಂತ ಒಂದಷ್ಟು ಇದೆ. ಸೊ ಪ್ರತಿಯೊಂದನ್ನು ಮಾಡಬೇಕು. ಆ್ಯಂಡ್ ಇವಾಗ ಫಸ್ಟು ನಾನು, ಅಮ್ಮ ಹಾಗೂ ಇಲ್ಲ ಆಂಟಿ, ಪಕ್ಕದಲ್ಲಿ ಆಂಟಿ ಇದ್ದಾರೆ. ಸೊ ನಾವು ಹೋಗ್ಬಿಟ್ಟು ಫಸ್ಟು ತಟ್ಟೆ ತುಂಬೋದಕ್ಕೆ ಎಲ್ಲ ಪ್ರತಿಯೊಂದನ್ನು ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಯಾವ ರೀತಿಯಾಗಿ ನಮ್ಮ ಕಡೆ ಈ ಥರ ಹೆಣ್ಣಿಗೆ ತಟ್ಟೆನ ತುಂಬ್ತೀವಿ ಅಂತ ಪ್ರತಿಯೊಂದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ತಡ ಮಾಡ್ದಂತೆ ಹೊರಡೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಬಂದ್ವಿ ನಾವು ಪೇಟೆ ಬೀದಿಗೆ. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ತಟ್ಟೆ ತುಂಬೋದಕ್ಕೆ ಎಲ್ಲ ಸಾಮಾನು ತಗೋಬೇಕು ಅಂತ ಹೇಳಿದ್ನಲ್ಲ. ಸೊ ನಾವು ಏನೆಲ್ಲ ತಗೊತೀವಿ ಅಂತ ನಾನು ನಿಮ್ಮ ಜೊತೆ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗಂಟಲು ಒಂಥರ ಕಿಚ್ಕಿಚ್ಚೋದಕ್ಕೆ. ಸೊ ಏನೆಲ್ಲ ತಗೊತೀವಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಫಸ್ಟು ತರಕಾರಿ ಹಾಗೂ ಹಣ್ಣಿನ ಮಾರ್ಕೆಟ್ ಒಳಗೆ ಬಂದ್ವಿ. ಇಲ್ಲಿ ಫಸ್ಟು ಬಾಳೆಹಣ್ಣು ತಗೊಳ್ಳೋಣ ಅಂತ ಬಾಳೆಹಣ್ಣು ಮಂಡಿಗೆ ಹೋದ್ವಿ. ಆ್ಯಂಡ್ ಬಾಳೆಹಣ್ಣು ಮಂಡಿನಲ್ಲಿ ಅಂದರೆ ಒಂದು ಸ್ವಲ್ಪ ನಾವು 12 ಚಿಪ್ಪಷ್ಟು ಬಾಳೆಹಣ್ಣು ಇಡ್ತೀವಿ ಒಂದು ತಟ್ಟೆಯಲ್ಲಿ. 12 ಚಿಪ್ಪಷ್ಟು ಬಾಳೆಹಣ್ಣು, ಎಲ್ಲ 12 ಇರಬೇಕು. ಸೊ ಅದರಲ್ಲಿ ಏನೆಲ್ಲ ಇಡ್ತೀವಿ ಅಂತ ತೋರಿಸ್ತೀನಿ. ಬಟ್ ಲೆಕ್ಕದಲ್ಲಿ 12 ಚಿಪ್ಪು ಬಾಳೆಹಣ್ಣು, 12 ಕೊಬ್ಬರಿ, 12 ಕಾಯಿ, 12 ಬೆಲ್ಲ, ಇದು ಮಾತ್ರ 12 ಇರಬೇಕು ಅಂತ ಹೇಳ್ತಾರೆ. ಇದ್ರಲ್ಲೆಲ್ಲ ಐತೆ 16 ಐತೆ ಇಲ್ಲಿ. ಸೊ ಫಸ್ಟ್ ಬಂದಿದ್ದೆ ಬಾಳೆಹಣ್ಣು ಮಂಡಿಗೆ. ಬಾಳೆಹಣ್ಣೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 12-14 ಚಿಪ್ಪಷ್ಟು ಬೇಕಿತ್ತು. ಬಿಕಾಸ್ 12 ಚಿಪ್ ಅಂತೂ ತಟ್ಟೆಗೆ ತುಂಬ್ತೀವಿ, ಮತ್ತು ಒಂದು ಚಿಪ್ ಮನೇಲಿ ಪೂಜೆಗೆ, ಆ್ಯಂಡ್ ಇನ್ನೊಂದೆರಡು ಚಿಪ್ಪು ಅಲ್ಲಿ ಅಂದರೆ ಈ ಥರ ತಟ್ಟೆ ಬದಲಾಯಿಸ್ತಾರೆ, ಆ ಇದಕ್ಕೆಲ್ಲ ಬೇಕಿತ್ತು. ಇದು ಕುಂಕುಮ ಕೊಡೋಕ್ಕೇನೆ, ಆಮೇಲೆ ಅದು ಬೇರೆ ಹೂವು ಬೇರೆ ತಗೋಬೇಕು. ಏನು ಗೊತ್ತಾ, ಮದುವೆ ಕಾರ್ಯಕ್ರಮದಲ್ಲಿ ಆ ಮದುವೆ ಶಾಸ್ತ್ರಗಳು, ಮದುವೆ ಸಂಭ್ರಮಗಳು, ಅದನ್ನೆಲ್ಲ ಒಂಥರ ಸಿಕ್ಕಾಪಡೆ ಸಕ್ಕತ್ತಾಗಿರುತ್ತೆ. ಆ ಒಂದು ರೆಡಿ ಮಾಡೋವಂಥ ಖುಷಿ ಇರುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಹೂವೆಲ್ಲ ತೊಗೊಂಡು ಹಣ್ಣು ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಈಗ ಹಣ್ಣಿನ ಅಂಗಡಿಗೆ ಬಂದ್ವಿ. ಆ್ಯಂಡ್ ಹಣ್ಣಿನ ಅಂಗಡಿನಲ್ಲಿ ಒಂದು 5-6 ಥರದ ಹಣ್ಣ ತಗೊಳ್ಳೋಣ ಅಂತ ಲೆಕ್ಕಾಚಾರದಲ್ಲಿ ಒಂದು 5 ಥರದಾದರೂ ಹಣ್ಣು ಇಡಬೇಕು ಅಂತ ಹೇಳ್ತಾರೆ. ಸೊ ಹಣ್ಣ ತಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಆಮೇಲೆ ಇದು ಪೈನಾಪಲ್ನ ಇಡ್ತಾರೆ ಈ ಥರ ಫುಲ್ ಡೆಕೋರೇಟಿವ್ ಆಗಿ, ಒಂಥರ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರಂತೂ ಈ ಥರ ತಟ್ಟೆನ ಫುಲ್ ಡೆಕೋರೇಟ್ ಮಾಡ್ತಾರೆ. ಇವಾಗ ನಾವು ಹೇಗೆ ಸೀಮಂತಕ್ಕೆಲ್ಲ ತಟ್ಟೆನ ಫುಲ್ ಡೆಕೋರೇಟ್ ಮಾಡ್ತೀವೋ ಅದೇ ರೀತಿಯಾಗಿ ಎಂಗೇಜ್ಮೆಂಟ್ಗೂ ಕೂಡ ತಟ್ಟೆನೆಲ್ಲ ಡೆಕೋರೇಟ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಕೂಡ ಮಾಡ್ತಾರೆ. ಬಟ್ ನಾವು ಇಲ್ಲಿ ನಾವೇ ಫುಲ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀವಿ. ನನಗಂತೂ ಈ ಶಾಪಿಂಗ್ ಎಲ್ಲ ಮಾಡಬೇಕಾದ್ರೆ ಲಿಟ್ರಲಿ ನನ್ನ ಎಂಗೇಜ್ಮೆಂಟ್ ತುಂಬಾ ಜಾಸ್ತಿ ನೆನಪಾಗ್ತಿತ್ತು. ಬಿಕಾಸ್ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ಫುಲ್ ಇದೇ ರೀತಿಯಾದಂಥ ಓಡಾಟ, ಲಾಸ್ಟ್ ಮೂಮೆಂಟ್ ತನಕನೂ ಅಷ್ಟು ಓಡಾಟ ಇತ್ತು. ಆ ದಿನಗಳು ನಿಜವಾಗ್ಲೂ ನೆನಪಿಸ್ಕೊಳ್ಳೋಕೆ ಇವಾಗಲೂ ಸಹ ತುಂಬ ಖುಷಿಯಾಗುತ್ತೆ. 7 ಇಯರ್ಸ್ ಬ್ಯಾಕ್ ನನ್ನ ಎಂಗೇಜ್ಮೆಂಟ್ ಆಗಿದ್ದು. 7 ಇಯರ್ಸ್ ಬ್ಯಾಕ್ ಅಂದರೆ ನಮ್ಮದು ಕೂಡ ಹೆಣ್ಣಿನ ಮನೆ ಕಡೆ ಕೂಡ ಇರುತ್ತಲ್ವ, ಸ್ವಲ್ಪ ನಾವು ಕೂಡ ತಟ್ಟೆಗಳನ್ನ ನಾವು ತುಂಬಬೇಕು, ಮತ್ತು ಕಳಶ ರೆಡಿ ಮಾಡ್ಕೋಬೇಕು. ಏನಮ್ಮ? ಹ್ಞೂ, ಆಯಿತು, ಹೋಗಿ ಆಟ ಆಡಿ.
ನಮ್ಮದು ಕೂಡ ಎಷ್ಟೊಂದು ಕೆಲಸ ಇರುತ್ತೆ. ಬಟ್ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ನೋಡಿರೋ ಪ್ರಕಾರ ಮಂಡ್ಯ ಸೈಡು ಹುಡುಗನ ಮನೆಯ ಕಡೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಅಂದರೆ ಈ ತಟ್ಟೆ ತುಂಬೋದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲನೂ ಕೆಲವೊಬ್ಬರಂತೂ ಒಂದಿಷ್ಟೊಂದು ತಟ್ಟೆಗಳನ್ನ ತುಂಬುತ್ತಾರೆ, ಒಂದು 25-30 ತಟ್ಟೆಗಳನ್ನೂ ಕೂಡ ತುಂಬುತ್ತಾರೆ. ಸೊ ನಮ್ಮದು ಕೂಡ ಒಂದು 20 ತಟ್ಟೆಯಷ್ಟು ಆಗಿತ್ತು. ಅದನ್ನೆಲ್ಲ ನಿಮಗೆ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ತುಂಬಿದ್ವಿ ಏನು ಅಂತ. ಆ್ಯಂಡ್ ಇವಾಗ ಎಲೆ ತೊಗೊಳೋಣ ಅಂತ ಬಂದ್ವಿ. ಸೊ ಎಲೆ ಬಂದುಬಿಟ್ಟು ಎಲೆನೂ ಕೂಡ 12 ಕಟ್ಟಷ್ಟು ಎಲೆನ ತೊಗೊಬೇಕು. ಸೊ ಇವಾಗ 12 ಕಟ್ಟಷ್ಟು ಚೆನ್ನಾಗಿರೋ ಎಲೆನ ಆಂಟಿ ತೊಗೊಂಡು ಕೊಡ್ತಾ ಇದ್ದಾರೆ ನಮಗೆ. ನೆಕ್ಸ್ಟ್ ಇವಾಗ ತರಕಾರಿ ತಗೊಳಕ್ಕೆ ಅಂತ ಬಂದಿದ್ದೀವಿ. ಸೊ ತರಕಾರಿನೂ ಸಹ ತುಂಬ್ತೀವಿ ಒಂದು ತಟ್ಟೆಯಲ್ಲಿ. ಸೊ ಒಂದು ತಟ್ಟೆಯಲ್ಲಿ ಫುಲ್ ಎಲ್ಲ ಥರದ ತರಕಾರಿಗಳನ್ನ ಒಂದೆರಡು ಕೆ ಜಿ 3 ಕೆ ಜಿ ಆ ಥರ ಒಂದಷ್ಟು ತರಕಾರಿಗಳು ಎಲ್ಲ ಮಿಕ್ಸ್ ತರಕಾರಿ ತೊಗೊತಾರಲ್ಲ, ಸೊ ಅದೇ ರೀತಿಯಾಗಿ ಒಂದೆರಡು ಕೆ ಜಿ 3 ಕೆ ಜಿಯಷ್ಟು ಮಿಕ್ಸ್ ತರಕಾರಿಗಳನ್ನ ತೊಗೊಂಡು ಒಂದು ತಟ್ಟೆಯಲ್ಲಿ ಫುಲ್ ತರಕಾರಿನ ತುಂಬ್ತಾರೆ. ಸೊ ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ತರಕಾರಿ ಒಂದು ತುಂಬಿರಲಿಲ್ಲ. ಬಟ್ ನನಗೆ ಅದು ನಂಗೆ ನೆನಪಿಲ್ಲ, ಇನ್ಫ್ಯಾಕ್ಟ್ ತುಂಬಿದ್ರು ಅಲ್ವೋ ಅದು ಕೂಡ ಗೊತ್ತಿಲ್ಲ. ಬಟ್ ನನಗೆ ಅದು ಅವ್ರು ಹೇಳಿದಾಗ ಒಂಥರ ಹೌದು ಸೀರಿಯಸ್ ತರಕಾರಿನೂ ಸಹ ತುಂಬ್ತಾರ ಅಂತ ಅಂದ್ಕೊಂಡಿದ್ದೆ. ಅದಾದ ನಂತರ ಇವಾಗ ದಿನಸಿ ಅಂಗಡಿಗೆ ಬಂದಿದ್ದೀವಿ. ಸೊ ದಿನಸಿನೂ ಕೂಡ ಒಂದು ತಟ್ಟೆಯಷ್ಟು ದಿನಸಿನೂ ಕೂಡ ತುಂಬ್ತಾರೆ. ಸೊ ದಿನಸಿನಲ್ಲಿ ಏನೆಲ್ಲ ತೊಗೊತಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಕೊಬ್ಬರಿ ಸಿಗುತ್ತಾ? ಚೆನ್ನಾಗಿರೋ ತಟ್ಟೆ ತುಂಬಕ್ಕೆ ಚೆನ್ನಾಗಿರೋ ಒಂದು ಸಮಕಿರೋ ತಗೊಳ್ಕೊ. ಡ್ರೈ ಫ್ರೂಟ್ಸ್ ಚೆನ್ನಾಗಿರುವ ಅಷ್ಟು. ಇನ್ನೇನಕ್ಕ ಬಟ್ಟೆ ಸೊಪ್ಪೇಕಾ? ರಿನ್ 3 ಅಂತ ಕೊಡಪ್ಪ. ಆ್ಯಂಡ್ ಉರ್ಗಡ್ಲೇ ಒಂದು ತಟ್ಟೆಯಲ್ಲಿ ತುಂಬ್ತಾರೆ, ಮತ್ತು ದಿನಸಿನಲ್ಲಿ ಈ ಥರ ರವೆ, ಅದಾದಮೇಲೆ ಉದ್ದಿನಕಾಳು, ಆಮೇಲೆ ಎಳ್ಳು ಮತ್ತು ಅಕ್ಕಿ ಈ ಥರ ಒಂದು ತಟ್ಟೆ. ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ತುಂಬ ತುಂಬ್ತಾರೆ. ಮತ್ತು ಬ್ರಷ್ಷು, ಪೇಸ್ಟು, ಸೋಪು ಇದನ್ನೂ ಸಹ ತುಂಬ್ತಾರೆ. ಹಾರ್ಲಿಕ್ಸ್ ಇದೆಲ್ಲನೂ ಸಹ ತುಂಬ್ತಾರೆ. ಅದಾದ ನಂತರ ಇವಾಗ ಗದ್ದಿಗೆ ಅಂಗಡಿಗೆ ಬಂದ್ವಿ. ಅರಿಶಿನ ಕುಂಕುಮ ಮತ್ತು ಹೂವು ಇದು ಏನು ಗಂಧದ ಕಡ್ಡಿ ಕರ್ಪೂರ ಎಲ್ಲ ತೊಗೊಬೇಕಿತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಇವಾಗ ಸ್ವೀಟ್ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಸ್ವೀಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೇ ಇದು ಸಕ್ಕರೆ ಹೆಚ್ಚಿರುತ್ತಲ್ಲ, ಸೊ ಸಕ್ಕರೆ ಹೆಚ್ಚನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆಲ್ಲ ಅಂತ ಹೇಳಿಬಿಟ್ಟು ಸಕ್ಕರೆ ಹೆಚ್ಚನ್ನ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಸ್ವಲ್ಪ ಬಳೆಯೆಲ್ಲ ತೊಗೊಬೇಕಿತ್ತು, ಹೆಣ್ಣಿಗೂ ಕೂಡ ಬಳೆಯೆಲ್ಲ ತೊಗೊಬೇಕಿತ್ತಲ್ಲ, ಸೊ ಅದಕ್ಕೆ ಮತ್ತು ಮೇಕಪ್ ಐಟಮ್ಸ್ ಅಂತಲೇ ಒಂದು ಬಾಕ್ಸ್ ಕಂಪ್ಲೀಟ್ ಒಂದು ತಟ್ಟೆಲಲ್ಲಿ ತುಂಬ್ತಾರೆ. ಸೊ ಅದರಲ್ಲಿ ಬಂದುಬಿಟ್ಟು ಎಲ್ಲ ಫುಲ್ ಲೈಕ್ ಬ್ಲಷ್, ಫೌಂಡೇಶನ್, ಕಾಂಪ್ಯಾಕ್ಟ್ ಪೌಡರ್, ಐಲೈನರ್, ಪರ್ಫ್ಯೂಮ್, ಬಳೆ, ಹಣೆಬಟ್ಟು, ಆಮೇಲೆ ನೇಲ್ ಪಾಲಿಶು ಈ ಥರ ಎಲ್ಲನೂ ತುಂಬ್ತಾರೆ, ಕ್ಲಿಪ್ಸು. ಸೊ ಈ ಥರ ಎಲ್ಲ ಫುಲ್ಲು ಒಂಥರ ಬಾಚಣಿಗೆ ಗೀಚಣಿಗೆ ಎಲ್ಲ ಸೇರಿ ಒಂದು ಕಂಪ್ಲೀಟ್ ಒಂದು ಬಾಕ್ಸ್ನ ಮಾಡ್ತಾರೆ, ಅದನ್ನು ತುಂಬ್ತಾರೆ. ಅದಾದ ನಂತರ ಇವಾಗ ಇಲ್ಲಿ ಸ್ವೀಟ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿ ಸ್ವೀಟ್ಸ್ ಬಂದುಬಿಟ್ಟು ಅಂದರೆ ಅಲ್ಲಿ ಒಂದಷ್ಟು ಸ್ವೀಟ್ನ ತೊಗೋಬೇಕು, ಬಿಕಾಸ್ ಎಂಗೇಜ್ಮೆಂಟ್ ಆಗಿದ ತಕ್ಷಣವೇ ಪ್ರತಿಯೊಬ್ಬರಿಗೂ ಸ್ವೀಟು ಮತ್ತು ಪುರಿನ ಹಂಚ್ತಾರೆ, ಪುರಿ ಖಾರ ಮತ್ತು ಸ್ವೀಟ್ನ ಹಂಚ್ತಾರೆ. ಸೊ ಅದಕ್ಕೆ ಸ್ವೀಟ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದಾಯಿತು. ಇವಾಗ ಅಮ್ಮ ಮತ್ತು ಆಂಟಿ ಪೇಟೆ ಬೀದಿ ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಪುರಿ ತೊಗೊಂಬರೋಕ್ಕೆ. ಸೊ ಪುರಿ ತೊಗೊಂಡು ಮತ್ತು ಬಾಳೆನೆಲ್ಲ ಅಲ್ಲೇ ಇರಿಸ್ಬಿಟ್ಟು ಬಂದಿದ್ದೀವಿ ಸಾಮಾನುಗಳೆಲ್ಲ. ಸೊ ಅದನ್ನೆಲ್ಲ ತೊಗೊಂಡಿನಿ ಹೋಗೋದಷ್ಟೇ ಮನೆಗೆ. ಲೈಕ್ ಆಲ್ಮೋಸ್ಟ್ ಒಂದು 2 hours ಮೇಲಾಯಿತು ನಾವು ಇಲ್ಲಿ ಬಂದು. ಬಟ್ ಏನಪ್ಪ ಅಂದರೆ ನಾನ್ ಸ್ಟಾಪಾಗಿ ಓಡ್ತಾನೆ ಇದ್ದೀವಿ, ಅದು ಇದು ಒಂದಷ್ಟು ಸಾಮಾನುಗಳು. ನಮ್ಮ ಕಡೆ ಬಂದು ಇಷ್ಟೊಂದು ಥರ ಸಾಮಾನು ಅಂದರೆ ಇಷ್ಟೊಂದು ಥರ ಎಲ್ಲ ತಟ್ಟೆ ತುಂಬೋದಿಲ್ಲ, ಸುಮಾರು ಲೈಕ್ ಸಿಂಪಲಾಗಿ ಹಣ್ಣು, ಸೀರೆ, ಅದು ಇದು ಹೂವು ಆ ಥರ ಎಲ್ಲ ತುಂಬ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಒಂಥರ ಚೆನ್ನಾಗಿರುತ್ತೆ. ತರಕಾರಿ ಸಹ ಕೂಡ ತುಂಬ್ತಾರೆ, ಒಂಥರ ಚೆನ್ನಾಗಿರುತ್ತೆ. ಸೊ ಮನೆಗೆ ಹೋದ್ಮೇಲೆ ಇವಾಗೆಲ್ಲ ಸೆಗ್ರಿಗೇಟ್ ಮಾಡೋವಂಥ ಕೆಲಸ ಕೂಡ ಇದೆ. ಸೊ ಎಸ್, ಇದಷ್ಟು ಬಂದು ನಮ್ಮ ಶಾಪಿಂಗ್ ತಯಾರಿ ಎಂಗೇಜ್ಮೆಂಟ್ಗೆ ನಡೀತಾ ಇದೆ. ಸೊ ಇನ್ನೂ ಬೇಜಾನ್ ತಯಾರಿ ಇದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಮಂಡ್ಯದಲ್ಲಿ 1 ಗಂಟೆ ಆದಮೇಲೆ ಪೇಟೆ ಬೀದಿನಲ್ಲಿ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ, ಹಾಫ್ ಡೇ ಇರುತ್ತೆ ಸಂಡೇಸ್.
ಸೊ ಅದಕ್ಕೆ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಬೇಗ ಬೇಗ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ನೋಡಿದ್ರೆಲ್ಲ ಒಂದಿಷ್ಟು ಶಾಪಿಂಗ್, ಒಂದಿಷ್ಟು ಸಾಮಾನ್ ತಗೊಂಡು ಫುಲ್ಲು ನಮ್ಮ ತೊಡೆ ಮೇಲೆ, ನಮ್ಮ ಹಿಂದೆ ಕಾಲ ಹತ್ರ ಎಲ್ಲ ಪ್ರತಿ ಫುಲ್ ಸಾಮಾನ್ ಎತ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ ಮೇಲೆ ಸೊ ಪುನೀತ್ ಕರ್ಕೊಂಡು ಮತ್ತೆ ಅವ್ರು ಶಾಪಿಂಗ್ ಮಾಡಿರಲಿಲ್ಲ. ಸೊ ನೋಡು, ನನ್ನ ಹತ್ರ ಬಟ್ಟೆನೇ ಇಲ್ಲ, ಇವಾಗ ನಾನು ಏನು ಹಾಕ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ರು. ನಾನು ಇಷ್ಟು ಒಂದು ವೀಕ್ 10 ಡೇಸಿಂದ ಹೇಳ್ತಾನೆ ಇದೆ ಅವ್ರಿಗೆ, ಪುನೀತ್ ಪ್ಲೀಸ್ ಬಟ್ಟೆ ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ, ಬಟ್ಟೆ ತೊಗೊಳ್ಳಿ ಅಂತ. ಅವರು ಇಲ್ಲಿ ನೋಡ್ತೀನಿಬಿಡು, ಅಲ್ಲಿ ತೊಗೊಂತೀನಿಬಿಡು, ಇಲ್ಲಿ ತೊಗೊಂತೀನಿಬಿಡು ಅಂತ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರು. ಕೊನೆಗೆ ನಾಳೆ ಎಂಗೇಜ್ಮೆಂಟ್ ಅಂದಂಗೆ ಇವತ್ತು ಹೋಗ್ಬಿಟ್ಟು ಇಷ್ಟು ಶಾಪಿಂಗ್ ಮಾಡೋಕ್ಕೆ ಟೈಮೇ ಇಲ್ಲ ಅನ್ನೋ ಟೈಮಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಅವ್ರು ನನ್ನ ಬ್ಲೌಸ್ ಮ್ಯಾಚಿಂಗಾಗಿ ಶರ್ಟ್ನ ನೋಡ್ತಾ ಇದ್ವಿ ನಾವು. ಸೊ ದಟ್ ಸ್ವಲ್ಪ ಒಂಥರ ಒಂದು ಇದಿರಲಿ ಅಂತ ಹೇಳಿಬಿಟ್ಟು, ಬಿಕಾಸ್ ಮಕ್ಕಳದಂತೂ ಕಂಪ್ಲೀಟಾಗಿ ಮ್ಯಾಚಿಂಗ್ ಇರಲಿಲ್ಲ. ಇವ್ರದ್ದಾದರೂ ನನ್ನ ಜೊತೆ ಒಂದು ಸ್ವಲ್ಪ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಹುಡುಕ್ತಾ ಇದ್ವಿ. ನಾವು ಯೂಶ್ವಲಿ ಸ್ವಲ್ಪ ಈ ಥರ ಫಂಕ್ಷನ್ಸ್ಗೆಲ್ಲ ಹಾಕಬೇಕಾದ್ರೆ ಇಬ್ಬರು ಕೈಂಡ್ ಆಫ್ ಮ್ಯಾಚ್ ಮಾಡ್ಕೊತೀವಿ. ಸೊ ಎಸ್, ಇಲ್ಲಿ ಪ್ರಾಬ್ಲಿ ಪೀಟರ್ ಇಂಗ್ಲೆಂಡಿಗೆ ಬಂದಿದ್ವಿ ಇಲ್ಲಿ ಶರ್ಟ್ಸ್ ನೋಡೋಣ ಅಂತ. ಸೊ ಮಂಡ್ಯದಲ್ಲಿ ಎಲ್ಲನೂ ಇದೆ, ಲೈಕ್ ಆಲನ್ ಸೋಲಿ ಇದೆ, ಪೀಟರ್ ಇಂಗ್ಲೆಂಡ್ ಇದೆ, ಈ ಥರ ಎಲ್ಲ ಶಾಪ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಬಟ್ ಅವ್ರಿಗೆ ಯಾವುದೂ ಸೂಟ್ ಆಗ್ತಾ ಇರಲಿಲ್ಲ. ಬಾರಿ ಹೊರಗಡೆ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಅಂಗಡಿಗೆ ಬಂದಿದೀವಿ ಪುನೀತ್ಗೆ ಬಟ್ಟೆ ತಗೊಳ್ಳೋದಿಕ್ಕೆ ಅಂತ. ಬಾ ಮಗ್ನೆ, ಇಲ್ಲಿ ಹಾಯ್ ಹೇಳು. ಅಪ್ಪ ಅಲ್ಲಿ ಚೇಂಜ್ ಮಾಡಕ್ ಹೋಗಿದ್ದೆ, ಬಾ. ಟ್ರಯಲ್ ಟ್ರಯಲ್ ಅಪ್ಪ, ಒಂದಷ್ಟು ಅಂಗಡಿ ಸುತ್ಕೊಂಡು ಫೈನಲಿ ಇಲ್ಲಿ ಬಂದಿದ್ದೀವಿ ರೂಪ್ಸ್ ಅಂದರ್ಗೆ. ಸೊ ಇಲ್ಲಿ ಟ್ರಯಲ್ ಮಾಡೋಕ್ಕೆ ಹೋಗಿದ್ದಾರೆ ನೋಡೋಣ ಅದು ಹೇಗೆ ಕಾಣುತ್ತೆ. ನಾನು ಸ್ವಲ್ಪ ನಮ್ಮ ಸಾರಿ ಮ್ಯಾಚಿಂಗ್, ಲೈಕ್ ನನ್ನ ಸಾರಿ ಮ್ಯಾಚಿಂಗ್, ನನ್ನ ಬ್ಲೌಸ್ ಮ್ಯಾಚಿಂಗ್ ತೊಗೊಳ್ಳೋಣ ಅಂತ. ಚೆನ್ನಾಗಿ ಕಾಣುತ್ತೆ ಒಂಥರ ಟ್ವೆಂಡಿಂಗ್ ಥರ. ಸೊ ಅದಕ್ಕೆ ಆ ಶೇಡಲ್ಲಿ ಹುಡುಕ್ತಾ ಇದ್ದೆ ಶರ್ಟ್, ಎಲ್ಲ ಕಡೆಯೂ ಹುಡುಕಿದೆ, ಪೀಟರ್ ಇಂಗ್ಲೆಂಡ್, ಆಲನ್ ಸೂರಿ, ಎಲ್ಲ ಕಡೆಯೂ ಹುಡುಕಿ 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 ಫೈನಲಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಸಿಕ್ತು ನೋಡೋಣ ಹೇಗೆ ಕಾಣುತ್ತೆ, ಫಿಟ್ ಆಗುತ್ತಾ ಹೇಗೆ ಅಂತ. ಚೆನ್ನಾಗಿದೆ, ನಿಂಗೆ ಹೇಗಿದೆ? ಚೆನ್ನಾಗಿ ಕಾಣಿಸ್ತಾ. ಪ್ಯಾಂಟು, ಪ್ಯಾಂಟ್ ಒಂದು ಸತಿ ಅದಕ್ಕೆ ಹಾಕೊಂಡೆ ನೋಡ್ಬಿಡಿ, ಪ್ಯಾಂಟ್ ಅದಕ್ಕೆ ಹಾಕೊಂಡು. ಹಲೋ, ಇಲ್ಲ ಅಂದರೂ ಒಂದು 7-8 ಅಂಗಡಿ ಸುತ್ತಿದ್ದೀವಿ. ಸೊ ಒಂದಷ್ಟು ಅಂಗಡಿ ಸುತ್ತಿದ ನಂತರ ಕೊನೆಗೆ ಇಲ್ಲಿ ರೂಪ್ ಸುಂದರ್ ಅಂತ ಇದೆ ಮಂಡ್ಯದಲ್ಲಿ. ಸೊ ಅಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ನಮಗೆ ಎಕ್ಸಾಕ್ಟ್ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗುವಂಥ ಶರ್ಟೇ ಸಿಕ್ತು. ಆ್ಯಂಡ್ ಇದೊಂಥರ ಶೈನ್ ಥರ ಈ ಥರ. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು, ಲೈಕ್ ಡೇ ಫಂಕ್ಷನ್ಗೆಲ್ಲನೂ ಕೂಡ ಚೆನ್ನಾಗಿರುತ್ತೆ, ಮತ್ತು ನೈಟ್ ಫಂಕ್ಷನ್ಸ್ಗೂ ಚೆನ್ನಾಗಿರುತ್ತೆ. ಸೊ ಇವಾಗ ಶರ್ಟ್ ಏನೋ ಆಯಿತು, ಇವಾಗ ಪ್ಯಾಂಟ್ನ ಹುಡುಕ್ತಾ ಇದ್ದಾರೆ. ಸೊ ಫೈನಲಿ ಅಟ್ ಲೀಸ್ಟ್ ನನ್ನ ಗಂಡನ ಬರ್ಡೇ ಫೈನಲೈಸ್ ಆಯಿತು ಅಂತ ಖುಷಿ ಆಯಿತು ನನಗೆ. ಸೊ ಎಸ್, ಅವ್ರದ್ದು ಕಂಪ್ಲೀಟ್ ಔಟ್ಫಿಟ್ ನೋಡಿ ಈ ರೀತಿಯಾಗಿರುತ್ತೆ. ನಾನು ಇವಾಗಲೇ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ಅವ್ರ ಔಟ್ಫಿಟ್ನ. ಅದಾದ ನಂತರ ಸಿಂಬಾಗೆ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಬಿಕಾಸ್ ಸಿಂಬಾ ಹತ್ರ ಅಂದರೆ ಅವನ ಹತ್ರ ಇದೆ, ಆಯಿತಾ, ನನ್ನ ಸ್ಯಾರಿಗೆ ಮ್ಯಾಚಿಂಗ್ ಇರಲಿಲ್ಲ, ಸುಮಂತ್ ಬಟ್ಟೆಗೆ ಎಕ್ಸಾಕ್ಟ್ ಮ್ಯಾಚ್ ಆಗಿತ್ತು. ಸೊ ನಾನು ಫಸ್ಟ್ ಅಂದ್ಕೊಂಡಿದ್ದ ಹಾಗೇ ಸುಮಂತ್ ಬಟ್ಟೆಗೆ ಎಕ್ಸಾಕ್ಟ್ ಮ್ಯಾಚ್ ಆಗಿ ಹಾಕೋಣ, ಚೆನ್ನಾಗಿರುತ್ತೆ ಅಂದರೆ ಅಡ್ಡ ದಮ್ಮ ಥರ ಚೆನ್ನಾಗಿರುತ್ತೆ ಅಂತ. ಬಟ್ ಅದಾದ ನಂತರ ಅಂದ್ಕೊಂಡೆ ಓಕೆ ಫೈನ್ ಇರಲಿ ಬಿಡು, ನನ್ನ ಸ್ಯಾರಿ ಮ್ಯಾಚಿಂಗಾಗೂ ನೋಡೋಣ, ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಬಟ್ ಇದು ಒಂಥರ ತುಂಬಾ ಫಂಕಿಯಾಗಿತ್ತು ಈ ಒಂದು ಎಲ್ಲ ಡ್ರೆಸ್ಸಸ್, ಅಂದರೆ ಏನು ಹೇಳ್ತಾರೆ, ತುಂಬ ಜಾಸ್ತಿ ವೈಬ್ರೆಂಟ್ ಕಲರ್ಸ್. ನನಗೆ ಇಷ್ಟು ವೈಬ್ರೆಂಟ್ ಕಲರ್ಸ್ ಬೇಕಿರಲಿಲ್ಲ ಅವನ ಹತ್ರ. ನಾನು ಇಷ್ಟು ವೈಬ್ರೆಂಟ್ ಕಲರ್ಸ್ ಮಕ್ಕಳಿಗೆ ಹಾಕೋಲ್ಲ ಯೂಶ್ವಲಿ. ಸೊ ಅದಕ್ಕೆ ಅಲ್ಲೇನು ತೊಗೊಳ್ಳಿಲ್ಲ. ಅದಾದ ನಂತರ ಮನೆಗೆ ಬಂದು ಮತ್ತೆ ಅಡುಗೆ ಕೆಲಸ ಮುಗಿಸ್ಕೊಂಡೆ. ಬಿಕಾಸ್
ಸ್ವಲ್ಪ ನಾನು ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ದೀನಿ ಅದಕ್ಕೆ ಒಂಥರ ಕಾಣಿಸ್ಬೋದು, ಲೈಟ್ ಒಂದು ಸ್ವಲ್ಪ ಅಷ್ಟು ಇದಿರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಅಡುಗೆ ಮಾಡ್ತಾ ಇದ್ದೀನಿ, ಏನೆಲ್ಲ ತರಕಾರಿ ಸಾಂಬಾರ್ ಆ್ಯಂಡ್ ಅನ್ನ, ಸಿಂಪಲ್ ಆ್ಯಂಡ್ ಸೋಬರ್ ಆಗಿ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲ ತರಕಾರಿನೂ ಹೊಟ್ಟೆಗೆ ಹಾಕ್ಬಿಟ್ಟು ಕೂಗಿಸ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಸ್, ತರಕಾರಿ ಸಾಂಬಾರ್ ಮತ್ತು ಅನ್ನ ನಮ್ಮ ಇವತ್ತಿನ ಡಿನ್ನರ್ ಆಗಿತ್ತು. ಬಿಕಾಸ್ ನಾಳೆಗೆ ಇನ್ನೂ ಪ್ರಿಪರೇಷನ್ ಅಂದರೆ ಮೆಹೆಂದಿ ಇನ್ನೂ ಹಾಕಿಸ್ಕೊಂಡಿರಲಿಲ್ಲ, ನನ್ನ ಬ್ಲೌಸ್ ಇನ್ನೂ ಬಂದಿರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಲೈಕ್ ನಾನು ಅಡುಗೆ ಮಾಡಬೇಕಾದ್ರೆ ನಾನು 8:30 ಆಗಿತ್ತು, ಇನ್ನೂ ನನ್ನ ಬ್ಲೌಸ್ ಕೂಡ ಬಂದಿರಲಿಲ್ಲ. ಅವರು ತಂದು ಕೊಡ್ತೀನಿ ಅಂತ ಹೇಳಿದರು ಟೇಲರ್, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸ್ಯಾರಿ ಏನೂ ರೆಡಿಯಾಗಿತ್ತು ಬಟ್ ಬ್ಲೌಸ್ ಇನ್ನೂ ಬಂದಿರಲಿಲ್ಲ. ಸೊ ಹೀಗೆ ನಡೀತಾ ಇತ್ತು ಫುಲ್ ಎಲ್ಲ ಕೆಲಸ. ಒಂದರಿಂದ ಒಂದು ಅಷ್ಟು ಕೆಲಸ ಇತ್ತು. ಟೋಟಲಿ ಬ್ಯುಸಿ ಆಗಿಬಿಟ್ಟಿದೆ, ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಲೈಕ್ ನೀವು ಯಾಕೆ ಎಂಗೇಜ್ಮೆಂಟ್ ಬ್ಲಾಗ್ ಹಾಕ್ತಾ ಇಲ್ಲ ಅಂತ. ಸೊ ನೋಡಿ, ಪ್ರಿಪರೇಷನ್ ಇಲ್ಲದಂತೆ ಎಂಗೇಜ್ಮೆಂಟ್ ಆಗಲ್ಲ ಅಲ್ವಾ. ಸೊ ಪ್ರಿಪರೇಷನ್ನ ಫಸ್ಟ್ ತೋರಿಸ್ಬೇಕಲ್ವಾ. ಐ ನೋ ಸ್ವಲ್ಪ ಡಿಲೇ ಆಗ್ತಿದೆ ಅಂತ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇದ್ದೀನಿ, ಬಿಕಾಸ್ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇವಾಗ ನಾನು ಬಂದು ಮತ್ತೆ ಮಧ್ಯೆ ಮಾತಾಡ್ತಾ ಇರೋದು. ತುಂಬ ಬಾಬಾ, ಸೊ ಎಲ್ಲಡಿಕೆ ತಿಂತಾರೆ ಅಲ್ಲಿತ್ತು ಎಲ್ಲಡಿಕೆ. ಸೊ ಎಲ್ಲಡಿಕೆ ತಿಂತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದ್ರೆ, ಸೊ ಇವಾಗ ಸದ್ಯದ ಅಪ್ಡೇಟ್ ಬಂದು ಏನೆಲ್ಲ ಮಾರ್ಕೆಟಿಂದ ಸಾಮಾನು ಬೇಕು ಅದನ್ನೆಲ್ಲ ತಗೊಂಬಂದಿದ್ದಾಯ್ತು. ಸ್ವಲ್ಪ ಮಧ್ಯ ಮತ್ತೆ ಶಾಪಿಂಗ್ ಕೂಡ ಹೋಗಿದ್ವಿ, ಬಿಕಾಸ್ ಪುನೀತ್ಗೆ ಬಟ್ಟೆ ತಗೊಂಡಿಲ್ಲ. ಸೊ ಪುನೀತ್ಗೆ ಹಾಗೂ ಅಪ್ಪಗೆ ಇಬ್ರಿಗೂ ಬಟ್ಟೆ ಕೂಡ ತಗೊಂಬಂದಿದ್ದಾಯ್ತು. ಆ್ಯಂಡ್ ಅದಾದ ನಂತರ ನಾನು ಸ್ವಲ್ಪ ವ್ಯಾಕ್ಸಿಂಗ್ ಮಾಡಿಸ್ಕೊಂಡಿಲ್ಲ. ಸೊ ವ್ಯಾಕ್ಸಿಂಗ್ ಆ್ಯಂಡ್ ಐಬ್ರೋಸ್ ಅದೆಲ್ಲ ಕೂಡ ಆಯಿತು. ಸೊ ಸದ್ಯ ಇಷ್ಟೆಲ್ಲ ಕೆಲಸ ಆಗಿದೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು, ಬಿಕಾಸ್ ಮೆಹಂದಿ ಹಾಕಿಸ್ಕೊಂಡಿಲ್ಲ. ಸೊ ಶಾರದಾಕ ಬರ್ರಿ ಅಂತ ಕಾಯ್ತಾ ಇದ್ದೆ. ಅಯ್ಯೋ, ನನ್ನ ಮಕ್ಕಳು ಬಿಡಿಯೂ ಮಾಡಕ್ ಬಿಡಲ್ಲ. ಸೊ ಶಾರದಾಕ ಬರ್ರಿ ಅಂತ ಕಾಯ್ತಾ ಇದ್ದೆ. ಅವರು ಕೂಡ ಇನ್ನೇನು ಬರ್ತಾರೆ, ಮದ್ದೂರ್ ಹತ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಇನ್ನೇನು ರೀಚ್ ಆಗ್ತಾರೆ. ಸೊ ಅವ್ರು ಬಂದ್ಮೇಲೆ ಹೇಳಿದೀವಿ ಮೆಹಂದಿ ಹಾಕೋರಿಗೆ, ಅವರೇ ಬಂದ್ಬಿಟ್ಟು ಮೆಹಂದಿ ಹಾಕ್ಬಿಟ್ಟು ಹೋಗ್ತಾರೆ. ಓಕೆ, ಸೊ ಫ್ರೆಂಡ್ಸ್, ಮೆಹಂದಿ ಅವ್ರಿಗೆ ಹೇಳಿದೀವಿ, ಅವ್ರು ಬಂದ್ಬಿಟ್ಟು ಮೆಹಂದಿ ಕೂಡ ಹಾಕ್ಬಿಟ್ಟು ಹೋಗ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಸಾಬರ್ನ ಅಂದರೆ ಅಡುಗೆ ಮಾಡಿಬಿಡೋಣ ಅಂತ, ಬಿಕಾಸ್ ಮಧ್ಯಾಹ್ನ ಕೂಡ ಹೋಗಿದ್ದರಿಂದ ಹೊರಗಡೆ ಅಡುಗೆ ಏನು ಮಾಡಿರಲಿಲ್ಲ. ಸಾಂಬಾರ್ ಇತ್ತು, ಸೊ ಅದೇ ಕೂಡ ಆಯಿತು. ಇವಾಗ ತರಕಾರಿ ಸಾಂಬಾರ್ ಮಾಡಿಬಿಡ್ತೀನಿ. ಆ್ಯಂಡ್ ಅಷ್ಟರಲ್ಲಿ ಶಾರದಾಗ ಕೂಡ ಬರ್ತಾರೆ. ಬಟ್ ಇನ್ನೊಂದೇನು ಗೊತ್ತಾ, ನನ್ನ ಬ್ಲೌಸ್ ಇನ್ನೂ ಬಂದಿಲ್ಲ. ನನಗೆ ಎಷ್ಟು ತಲೆ ಕೆಟ್ಟೋಗ್ತಾ ಇದೆ, ಬೆಳಗ್ಗೆ ಸ್ಯಾರಿ ಉಟ್ಕೋಬೇಕು, ಬ್ಲೌಸ್ ಇನ್ನೂ ಬಂದಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದೀನಿ, ತಂದು ಕೊಡ್ತೀನಿ ಮನೆ ಹತ್ರನೇ ಅಂತ ಹೇಳಿದ್ದಾರೆ. ಸ್ವಲ್ಪ ಬೀಡ್ಸ್ ವರ್ಕ್ ಏನೋ ಬಾಕಿ ಇದೆ ಅಂತೆ, ಆ ಬೀಡ್ಸ್ ವರ್ಕ್ ಮಾಡಿದ ತಕ್ಷಣ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಸೊ ಬ್ಲೌಸ್ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ಎಸ್, ಇದು ಬಂದು ಇವಾಗ ಸದ್ಯದ ಅಪ್ಡೇಟ್. ಸೊ ಬನ್ನಿ, ಇವಾಗ ಹೋಗ್ಬಿಟ್ಟು ಫಸ್ಟು ಅಡುಗೆ ಗಿಡನ, ಅದಾದ ನಂತರ ಸಿಂಬಾಗ ಹಾಲು ಕುಡಿಸ್ಬೇಕು, ಅದಾದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ಶಾರದಾಕ ಹಾಗೂ ಲೂಲು ಬಂದರು. ಹೇಮಂತ್ ಅಣ್ಣ ಬಂದು ಬೆಳಗ್ಗೆ ಆರ್ಯನ್ನ ಪಿಕ್ ಮಾಡಿಕೊಂಡು ಅವ್ರು ಬರ್ತಾರೆ, ಬಿಕಾಸ್ ಆರ್ಯನ್ ಹಾಸ್ಟೆಲಲ್ಲಿ ಇರೋದ್ರಿಂದ ಅವನ್ನ ಪಿಕ್ ಮಾಡ್ಕೊಂಡು ಬರ್ತಾರೆ ಅಂತ. ಸೊ ಇವರು ನೈಟೇ ಬಂದುಬಿಟ್ಟು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಇದ್ದೇ ಇರುತ್ತಲ್ವ. ಆ್ಯಂಡ್ ಎಸ್, ಇವಾಗ ಇಷ್ಟೆಲ್ಲ ಬಂದುಬಿಟ್ಟು ಅಪ್ಡೇಟ್ ಫ್ರೆಂಡ್ಸ್. ಸೊ ನಾವು ಕೂಡ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ವಿ. ಊಟ ಮಾಡಿಸಿದ ನಂತರ ಇವಾಗ ಮೆಹಂದಿನ ಹಾಕಿಸ್ಕೊತಾ ಇದ್ದೀನಿ. ಸೊ ಮೆಹಂದಿ ಹಾಕೋರನ್ನ ಕರೆಸಿದ್ದೆ, ಅವ್ರು ಮದ್ದೂರಿಂದ ಬಂದಿದ್ದರು. ಸೊ ಮೆಹಂದಿ ಹಾಕ್ತಾ ಇದ್ದಾರೆ. ನನಗೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಪ್ರೈಸ್ ವೈಸ್, ಬಿಕಾಸ್ ಅವರು ಕೊಟ್ಟಿದ್ದ ಪ್ರೈಸ್ಗೆ ನಾನು ಮೆಹಂದಿ ಬ್ಯಾಂಗ್ಳೂರಲ್ಲಿ ಏನಾದರೂ ಹಾಕಿಸ್ಕೊಂಡಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬ್ರೈಡಲ್ ಇದೇ ಹಾಕಿರೋರು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ದಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಕೂಡ ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದಲ್ವ, ಸೊ ದಟ್ಸ್ ಓಕೆ ಅಂತ ಅಂದ್ಬಿಟ್ಟು ಹಾಕಿಸ್ಕೊತಾ ಇದ್ದೀವಿ. ನಾನು ಬಂದು ಫುಲ್ ಹ್ಯಾಂಡ್ ಹಾಕಿಸ್ಕೊತಾ ಇದ್ದೀನಿ, ಬಟ್ ಎಲ್ಬೋ ತನಕನೂ ಹಾಕಿಸ್ಕೊತಾ ಇಲ್ಲ, ಹಾಫ್ ಫೇಸ್ ಸಾಕು, ಅದು ಬ್ರೈಡಲ್ ಆದರೆ ಅಷ್ಟು ಹಾಕ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇಷ್ಟೇ ಹಾಕ್ಸ್ಕೊತಾ ಇರೋದು. ಚೆನ್ನಾಗಿ ಹಾಕಿದ್ರು, ಡೀಸೆಂಟಾಗಿ ಚೆನ್ನಾಗಿತ್ತು, ಬಟ್ ಒಂದು ಸ್ವಲ್ಪ ಪ್ರೈಸಿ ಆಗಿತ್ತು ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕಿತ್ತು. ಅದೇನಪ್ಪ ಅಂದರೆ, ತುಂಬ ಜನ ನನಗೆ ಲೈಕ್ ಲಾಸ್ಟ್ ಬ್ಲಾಗ್ ಹಾಕಿದಾಗಲೂ ಹೇಳ್ತಾನೆ ಇದ್ದೀರಾ ಫಸ್ಟು ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿ ಅಂತ. ನಾನು ಫಸ್ಟು ಎಂಗೇಜ್ಮೆಂಟ್ ಬ್ಲಾಗ್ ಹಾಕ್ಬಿಟ್ಟು ಅದಾದ ನಂತರ ಶಾಪಿಂಗ್ ಬ್ಲಾಗ್ ಅಥವಾ ತಯಾರಿ ಬ್ಲಾಗ್ನ ಹಾಕೋಕ್ಕಾಗೋದಿಲ್ಲ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಲೈಕ್ ಎಂಗೇಜ್ಮೆಂಟೇ ನೋಡಿದ ಮೇಲೆ ಇನ್ನೇನು ಶಾಪಿಂಗ್ ನೋಡ್ತೀರಾ, ಇನ್ನೇನು ತಯಾರಿ ನೋಡ್ತೀರಾ. ಬಟ್ ಇದೆಲ್ಲ ನಾನು ನಿಮ್ಮೆಲ್ಲರಿಗೋಸ್ಕರನೂ ಮಾಡಿಟ್ಟಿರೋದು. ಐ ನೋ, ಒಪ್ಕೊತೀನಿ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ನನ್ನ ಬ್ಲಾಗ್ಸ್ ಹಾಕೋದಕ್ಕೆ ಅಂತ, ಬಟ್ ನಿಜ ಹೇಳ್ತೀನಿ, ನನ್ನದೇ ಆದಂಥ ತುಂಬ ಪರ್ಸ್ನಲ್ ರೀಸನ್ಸ್ ಇದೆ ಯಾಕೆ
ಯಾಕೆ ಲೇಟ್ ಆಗ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಮಕ್ಳಿಗೆ ತುಂಬ ಹುಷಾರಿರಲಿಲ್ಲ, ನನಗೆ ತುಂಬ ಹುಷಾರಿರಲಿಲ್ಲ. ಆ್ಯಂಡ್ ಮನೆಯಲ್ಲಿ ಈ ಥರ ಎಲ್ರಿಗೂ ಒಬ್ಬರಿಂದ ಒಬ್ಬರು ಹುಷಾರು ತಪ್ತಾನೆ ಇದ್ದಾರೆ. ತುಂಬ ಈ ಥರ ಹಾಸ್ಪಿಟಲ್ ವಿಸಿಟ್ಸ್ ಮಾಡ್ತಾನೆ ಇದ್ದೀವಿ, ಲಿಟ್ರಲಿ ಟೈಮೇ ಸಿಗ್ತಾ ಇಲ್ಲ ನನಗೆ. ಕೂತು ನಾನು ಎಡಿಟ್ ಮಾಡೋಣ, ಒಂದು ವೀಡಿಯೋನ ಹಾಕೋಣ ಅನ್ನೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಆ್ಯಂಡ್ ನೀವು ನೋಡಿದ್ರೆ ನಾನು ಯಾವುದೇ ವೀಡಿಯೋಸಲ್ಲಾಗಲಿ ಬ್ರ್ಯಾಂಡ್ ಪ್ರಮೋಷನ್ ಏನೂ ಹಾಕ್ತಾ ಇಲ್ಲ, ಬಿಕಾಸ್ ನನಗೆ ಇದು ರಾ ವೀಡಿಯೋ ಹೇಗಿದೆಯೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು. ಇನ್ಫ್ಯಾಕ್ಟ್ ನಾನು ಆ ಥರ ಬ್ರ್ಯಾಂಡಿಂದ ಲೇಟ್ ಆಗ್ತಿದೆ ಆ ಥರನೂ ಕೂಡ ಇಲ್ಲ. ಲೇಟ್ ಏನಕ್ಕೆ ಆಗ್ತಿದೆ ಅಂದರೆ ಮನೇಲಿ ತುಂಬ ಎಲ್ರಿಗೂ ಹುಷಾರಿಲ್ಲ, ವೆದರ್ ಚೇಂಜ್ ಆಯಿತು. ಸೊ ಎಲ್ಲ ಮಕ್ಕಳು, ಮೂರು ಜನ ಮಕ್ಕಳು ಹುಷಾರು ತಪ್ಪಿದ್ರು, ಮನೇಲಿ ದೊಡ್ಡವರೆಲ್ಲರೂ ಕೂಡ ಹುಷಾರು ತಪ್ಪಿದ್ದಾರೆ. ಈ ಸಿಚುವೇಷನಲ್ಲೂ ಕೂಡ ನಾನು ವ್ಲಾಗ್ನ ಎಡಿಟ್ ಮಾಡಿ ಹಾಕೋದು ಹೇಗೆ ಅಂತ ನೀವೇ ಹೇಳಿ. ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಯಾರಾದರೂ ಹುಷಾರು ತಪ್ಪಿದ್ರೆ ನೀವು ಅಂದ್ರೂ ಸಹ ಎಲ್ಲ ಕೆಲಸನೂ ಬಿಟ್ಟು, ಅಂದರೆ ಮನೆಯವ್ರನ್ನ ನೋಡ್ಕೊಳ್ಳೋದನ್ನ ಬಿಟ್ಟು ನೀವು ವ್ಲಾಗ್ನ ಮಾಡ್ತಾ ಇದ್ರ ಅಥವಾ ಎಡಿಟ್ ಮಾಡ್ತಾ ಇದ್ರ ಇಲ್ಲ ತಾನೇ. ಸೊ ನಾನು ಕೂಡ ಹಾಗೆ ಅಲ್ವಾ, ನನಗೂ ಕೂಡ ಒಂದು ಫ್ಯಾಮಿಲಿ ಇದೆ, ಅದನ್ನು ಕೂಡ ನಾನು ನೋಡಬೇಕು. ಬಟ್ ಸ್ಟಿಲ್ ನೀವು ಕೂಡ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಿಮಗೋಸ್ಕರ ನಾನು ಹಾಕಲೇಬೇಕು ಅಂತ ಹೇಳಿಬಿಟ್ಟು ನನ್ನಿಂದ ಯಾವಾಗ ಯಾವಾಗ ನನಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾನು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಬಟ್ ಪ್ಲೀಸ್, ಕೆಲವೊಬ್ಬರು ನಂಗೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದು 5-6 ಜನ ಇದ್ದಾರೆ ತುಂಬ ಜಾಸ್ತಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ದಟ್ ನೀವಿನ್ನೂ ಹಾಕ್ತಾ ಇಲ್ಲ, ನೀವು ಹಾಗೆ ನೀವು ಹೀಗೆ ಅಂತ. ಬಟ್ ಸೀರಿಯಸ್ಲಿ ನಾನು ಬೇಗ ಬೇಗ ಹಾಕಬೇಕು ಅಂತಲೇ ಎಲ್ಲನೂ ಮಾಡ್ಕೊಂಡಿದ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಟೈಮ್ ಕೆಡ್ತು, ಅದಕ್ಕೆ ಬೇಗ ಬೇಗ ಹಾಕೋಕ್ಕಾಗಲಿಲ್ಲ. ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀರಾ ಮತ್ತು ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನೇನು ಜಾಸ್ತಿ ಇಲ್ಲ, ಮತ್ತು ಸೀಮ್ ಇದು ಎಂಗೇಜ್ಮೆಂಟ್ ಆಗಿ ತುಂಬ ಟೈಮ್ ಆಯಿತು ಅಂತಲೂ ಕೂಡ ಏನೂ ಇಲ್ಲ, 1 ವೀಕ್ ಆಗಿದೆ ಅಷ್ಟೇ. 1 ವೀಕ್ ಸ್ವಲ್ಪ ಡಿಲೇ ಆಗಿಬಿಟ್ಟಿದ್ದೀನಿ ನಾನು, ಆ್ಯಂಡ್ ಹೋಪ್ ಅರ್ಥ ಮಾಡ್ಕೊತೀರ ಅಷ್ಟೇ ನಾನು ಹೇಳೋಕ್ಕಾಗೋದು. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ರಿಯಲ್ ಸಬ್ಸ್ಕ್ರೈಬರ್ಸ್ ನನ್ನ ಅರ್ಥ ಮಾಡ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಎಸ್, ಇವಾಗ ಶಾರದಾಕ ಕೂಡ ಮೆಹಂದಿ ಹಾಕೊತ ಇದ್ದಾರೆ, ಆ್ಯಂಡ್ ನಾನು ಕೂಡ ಮೆಹಂದಿ ಹಾಕೊಂಡು ಆಗಿದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೋಡ್ಬೋದು ನನ್ನ ಮೆಹಂದಿ ಆಗಿದೆ, ಲೈಕ್ ಬ್ಯಾಕ್ ಬಾಕಿದೆ, ಫ್ರಂಟ್ ಎರಡು ಕೈದಾಗಿದೆ. ಆ್ಯಂಡ್ ಶಾರದಾಕ ಇವಾಗ ಹಾಕ್ಸ್ಕೊತ ಇದ್ದಾರೆ. ಸೊ ಎಸ್, ಮೆಹಂದಿ ಸೆಷನ್ ನಮ್ಮ ಮನೇಲಿ. ಇವಾಗ ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಿದೆ, ಇನ್ನು ಮೆಹಂದಿ ಸೆಷನ್ ನಡೀತಾ ಇದೆ. ಈ ಮೆಹಂದಿ ನಾಳೆ ಎಷ್ಟು ಕಲರ್ ಬರುತ್ತೋ ಗೊತ್ತಿಲ್ಲ, ಬಟ್ ಹಾಕ್ಸ್ಕೊಂಡಿದ್ದೀವಿ, ಚೆನ್ನಾಗಿ ಬಂದಿದೆ. ಈ ಕೈ ತೋರಿಸ್ತೀನಿ, ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಕಾಣಿಸ್ತಾ ಆಯ್ತಾ? ಹಾರ್ಟಲ್ಲಿ SP ಚೆನ್ನಾಗಿ ಬಂದಿದೆಯಾ? ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಹೇಳಿ ಚೆನ್ನಾಗಿ ಬಂದಿದೆಯಾ ಅಂತ. ಶಾರದಾಕ ಅರೇಬಿಕ್ ಡಿಸೈನ್ ಹಾಕ್ಸ್ಕೊತ ಇದ್ದಾರೆ, ನನ್ನಿಂದ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಚಾದಿ ಅಂತ ಹೇಳಿಬಿಟ್ಟು ಅರೇಬಿಕ್ ಡಿಸೈನ್ ಹಾಕ್ಸ್ಕೊತ ಇದ್ದಾರೆ. ಆ್ಯಕ್ಚುಲಿ ಅಕ್ಕ ಬಂದ ಮೇಲೆ ಜಾಸ್ತಿ ಬ್ಲಾಗೇ ಮಾಡೋಕ್ಕಾಗಲಿಲ್ಲ, ಹಾಗೆ ಅದು ಮಕ್ಕಳು ತಿನ್ಸು ಅದು, ಬಿಕಾಸ್ ಮೆಹಂದಿ ಹಾಕೋಷ್ಟು ಅವ್ರು ತಿನ್ಸ್ಬೇಕಿತ್ತಲ್ವ, ಸೊ ತಿನ್ಸು ಅದು ಇದು ಅದರಲ್ಲೇ ಬಿಸಿ ಆಗಿಬಿಟ್ಟಿದ್ವಿ. ಓಕೆ ಫ್ರೆಂಡ್ಸ್, ಅದಷ್ಟು ಬಂದು ವಿತನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವಿತನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಒಳ್ಳೆ ವೀಡಿಯೋಸ್, ಸೊ ಇನ್ನೊಂದು ಎಕ್ಸೈಟಿಂಗ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ನೇನು ಎಂಗೇಜ್ಮೆಂಟ್ ಸೀರೀಸ್ ಮುಗಿತಾ ಬಂದು ಪ್ರಾಬ್ಲಿ ನೆಕ್ಸ್ಟ್ ವೀಡಿಯೋನೇ ಲಾಸ್ಟ್ ಆಗಿ ಕೂಡ ಇರ್ಬೋದು. ಸೊ ನೆಕ್ಸ್ಟ್ ವೀಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಲವ್.